ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ವೆನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಗರ್ ಎಚ್ ಗೌಡ ಫ್ರೆಂಡ್ಸ್ನ ಈ ಒಂದು ವೀಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಈ ರೀತಿಯ ಝೂಮ್ ಬ್ಲರ್ ಲಿರಿಕ್ಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ನೀವು ಯಾವೊಂದು ಫೋಟೋ ಬೇಕೋ ಆ ಒಂದು ಫೋಟೋನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಒಂದು ಫಾಂಟ್ಗೆ ನೀವು ಈ ರೀತಿ ಒಂದು ಝೂಮ್ ಬ್ಲರ್ ಎಫೆಕ್ಟ್ ಲಿರಿಕ್ಸ್ನ ನೀವು ಕ್ರಿಯೇಟ್ ಮಾಡೋದಿಗೆ ಅಲೈಟ್ ಮೋಷನ್ ಒಂದು ಅಪ್ಲಿಕೇಶನ್ ಮೂಲಕ ಅನ್ನೊಂದು ಟ್ರಿಕ್ನ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋಬೆಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ಸಾರಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ನಂತರ ನಿಮಗೆ ಯಾವೊಂದು ರೇಷಿಯೋ ಬೇಕೋ ಒಂದು ರೇಷಿಯೋ ಸೆಲೆಕ್ಟ್ ಮಾಡ್ಕೊಬಹುದು ನಾನು ಇಷ್ಟು ನೋಡ್ತಾ ಇರ್ಬೋದು ರೀ ಫೋರ್ ಇಷ್ಟು ಫೈವ್ ರೇಷಿಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದೀನಿ ತೌಸಂಡ್ ಏಯ್ಟಿ ಪಿಗೆ ಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೇಮ್ ರೇಟ್ ತರ್ಟಿ ಫೀಸ್ಗೆ ಆಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಿಮಗೆ ಪ್ಲಸ್ ಮಾರ್ಕ್ ಇರುತ್ತಲ್ಲ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಇವಾಗ ನೀವು ನೋಡ್ತಾ ಇರೋದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಇಮೇಜ್ ಆ್ಯಂಡ್ ವಿಡಿಯೋ ಅಂತ ಇರುತ್ತೆ ಅಲ್ಲಿ ನೀವು ಯಾವೊಂದು ಪಿಕ್ಚರ್ನ ಆಡ್ ಮಾಡಬೇಕು ಪಿಕ್ಚರ್ನ ಆಡ್ ಮಾಡ್ಕೊಬೇಕಾಗಿತ್ತು ಪಿಕ್ಚರ್ ಬೇಕು ಅಂತ ನಾನು ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫುಲ್ ಸ್ಕ್ರೀನ್ ಅಂತ ಇರುತ್ತಲ್ಲ ಇಲ್ಲಿ ಫುಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಂತ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ ನಂತರ ಇವಾಗ ನೀವು ಕೆಲವೊಂದಷ್ಟು ಪೋರ್ಷನ್ಗಳು ನಿಮಗೆ ಕಾಣೋದಿಲ್ಲ ಅಷ್ಟೇ ನಂತರ ಇವಾಗ ನೀವು ಏನೋ ಅಂದ್ರೆ ಬ್ಯಾಕ್ ಗ್ರೌಂಡ್ ಇಮೇಜ್ನ ನೀವು ಎಷ್ಟು ಕಡೆ ಲಿರಿಕ್ಸ್ನ ಕ್ರಿಯೇಟ್ ಮಾಡ್ಕೊಂತೀನಿ ಅಂದ್ಕೊಂಡಿರ್ತೀರೋ ಅಷ್ಟು ವರ್ಗು ನೀವು ನೋಡೋಕ್ಕಾಗುತ್ತೆ ಡ್ರಾಗ್ ಮಾಡಬೇಕಾಗುತ್ತೆ ಟೈಮ್ ಲೈನ್ ಆ ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೆಫ್ಟ್ ಸೈಡ್ಗೆ ತಗೊಂಬ ನೋಡ್ಬೇಕಾಗುತ್ತೆ ನಂತರ ಇವಾಗ ಏನು ನೋಡೋಕ್ಕಾಗುತ್ತೆ ಅಂದ್ರೆ ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ ಎಲ್ಲಿಗೆ ಟೆನ್ ಸೆಕೆಂಡ್ ಆಗುತ್ತೋ ಅಲ್ಲಿಗೆ ನಾನು ಇವಾಗ ಏನ್ ಮಾಡ್ತೀನಿ ಇದನ್ನ ರೈಟ್ ಸೈಡ್ ಟ್ರಿಮ್ ಮಾಡ್ಕೊತ ಇದ್ದೀನಿ ನಿಮಗೆ ಫಿಫ್ಟೀನ್ ಸೆಕೆಂಡ್ ಬೇಕಂದ್ರೆ ಫಿಫ್ಟೀನ್ ಸೆಕೆಂಡ್ ವರ್ಗು ಡ್ರಾಗ್ ಮಾಡಿಕೊಂಡು ರೈಟ್ ಸೈಡ್ ಟ್ರಿಮ್ ಸೆಕೆಂಡ್ ಬೇಕು ತರ್ಟಿ ಸೆಕೆಂಡ್ ವರ್ಗೂ ಡ್ರಾಗ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಬಹುದು ನಂತರ ಜಸ್ಟ್ ಟೆನ್ ಸೆಕೆಂಡ್ ವರ್ಗ ನಿಮಗೆ ಡೆಮ ತೋರಿಸೋದಕ್ಕೋಸ್ಕರ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಟೆನ್ ಸೆಕೆಂಡ್ ವರ್ಗೂ ಇವಾಗ ಡ್ರಾಗ್ ಮಾಡ್ಕೊಂಡಿದ್ದೇನೆ ಟೈಮ್ ಲೈನ್ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ನೀವು ಏನು ನೋಡೋಕಾಗುತ್ತೆ ಅಂತ ಅಂದರೆ ಇಲ್ಲಿ ನೀವು ಸಾಂಗ್ನ ಆಡ್ ಮಾಡ್ಕೊಬೇಕಾಗುತ್ತೆ ಯಾವ್ದನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿರ್ತಾರೆ ಲಿರಿಕ್ಸ್ ಅದ್ರದ್ದು ಸಾಂಗ್ನ ನೀವು ನೋಡ್ತಾ ಇರೋದು ಆಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಾಂಗ್ ನ ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ನೋಡ್ತಾ ಇರೋದು ಇದನ್ನು ಕೂಡ ನೀವೇ ನೋಡಕ್ಕಾಗುತ್ತೆ ಅಂತಂದ್ರೆ ಟೆನ್ ಸೆಕೆಂಡ್ ಆಗಿದ ನಂತರ ಬ್ಯಾಕ್ಗ್ರೌಂಡ್ ಇಮೇಜ್ ಅಷ್ಟು ಅಷ್ಟಕ್ಕೇನೆ ಎಲ್ಲಾನು ಕೂಡ ನಾವು ಯಾವುದೇ ಒಂದು ಪಿ ಎನ್ ಜಿ ಆಗಿರ್ಬೋದು ಆಡ್ ಮಾಡ್ಕೊಂಡ್ರು ಕೂಡ ಬ್ಯಾಕ್ ಗ್ರೌಂಡಲ್ಲಿ ಇರುತ್ತೋ ಅಷ್ಟಕ್ಕೇ ನಾವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ನಂತರ ಇವಾಗ ನೀವು ಏನು ನೋಡಬೇಕಾಗುತ್ತೆ ಅಂತ ಅಂದ್ರೆ ಪ್ಲಸ್ ಮಾರ್ಕ್ ಇರುತ್ತಲ್ಲ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೆಕ್ಸ್ಟ್ ಅಂತ ಇರುತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಾನು ಇವಾಗ ನ ಟೈಪ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರೋದು ನೂರಾರು ಜನ ಮದ ಗೆಳತಿ ಅಂತ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅದಕ್ಕೋಸ್ಕರ ಅಲ್ಲಿ ಕಲರ್ ಇರುತ್ತಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಪಾಸಿಟಿ ಕಡಿಮೆ ಇರುತ್ತೆ ಕಲರ್ ಅಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿ ತೀಮ್ ಆಪ್ಷನ್ ಇದೆ ನೋಡಿ ಅಲ್ಲಿ ಥೀಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಪಾಸಿಟಿ ಜಾಸ್ತಿ ಮಾಡಬೇಕು ಇವಾಗ ನೀವು ನೋಡ್ತಾ ಇರೋದು ಕಲರ್ದು ಆರ್ಡ್ನೆಸ್ ಜಾಸ್ತಿ ಆಗುತ್ತೆ ನೀವೇನಾದ್ರೂ ಅದೇ ರೀತಿ ಏನಾದ್ರೂ ಆಡ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಕಲರ್ ಎಫೆಕ್ಟಿವ್ ಇರೋದಿಲ್ಲ ನಮಗೆ ನಂತರ ನೀವು ನೋಡೋಕ್ಕಾಗುತ್ತೆ ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ತರ್ಟಿ ಸಿಕ್ಸ್ ಟು ಪಿ ಅಂತ ಇದೆಲ್ಲ ಅದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇವಾಗ ನೀವು ನೋಡ್ತಾ ಇರೋದು ವಿವಾಲ್ ಫೋನ್ ಮೇಲೆ ಕ್ಲಿಕ್ ಮಾಡಿಟ್ಟು ಫಾಂಟ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು ಫಿಲ್ ಲ್ಯಾಕ್ಸ್ಗಲ್ಲಿ ಇರ್ತದೆ ಡಿಫ್ರೆಂಟ್ ಸ್ಟೈಲಿಷ್ ಫಾಂಡ್ಗಳನ್ನ ಹೇಗೆ ಆಡ್ ಮಾಡಬೇಕು ಅಂತಲೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಹೇಗೆ ಫಾಂಟನ್ನ ಇಂಪೋರ್ಟ್ ಮಾಡಬೇಕು ಅಂತಲೂ ಕೂಡ ಮಾಡಿದ್ದೀನಿ ಆ ಒಂದು ವಿಡಿಯೋನೇ ನೋಡಿಕೊಂಡು ಇಂಪೋರ್ಟ್ ಮಾಡ್ಕೊಬೋದು ಫಿಫ್ಟಿ ಫೈವ್ ಹಂಡ್ರೆಡ್ ಪ್ಲಸ್ ಫಾಂಟ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು ಸ್ಟೈಲಿಷ್ ಫಾಂಟ್ಗಳನ್ನ ನಂತರ ಇವಾಗ ನೀವು ನೋಡ್ತಾ ಇರೋದು ಸಿಕ್ಸ್ಟಿ ಫೋರ್ ಪಿ ಟಿಗೆ ಇವಾಗ ಇದನ್ನು ಆ್ಯಡ್ ಮಾಡಿದ್ದೇನೆ ಇವಾಗ ನಾವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಿದೆ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಕ್ಲಿಕ್ ಮೌಟ್ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ನೀವು ವೀಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ ಪ್ಲೇ ಮೌಟ್ ನೂರಾರು ಜನುಮದ ಅನ್ನೋದು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿದ ತಕ್ಷಣ ನೀವು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಸ್ಟಾಪ್ ಆಗಿಲ್ಲ ಇನ್ನೂ ಲೆಂತ್ ಇದೆ ಅಂದರೆ ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ರೈಟ್ ಸೈಡ್ಗೆ ಡ್ರಾಗ್ ಮಾಡಬೇಕಾಗುತ್ತೆ ಇವಾಗ ಇಲ್ಲಿಗೆ ಸ್ಟಾಪ್ ಆಗಿದೆ ಅದಕ್ಕೋಸ್ಕರ ನಾನು ರೈಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಂಡಿದ್ದೇನೆ ನಂತರ ಅದೇ ಒಂದು ಟೆಕ್ಸ್ಟ್ ಮೇಲೆ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಅಂತ ಇರುತ್ತಲ್ಲ ಆಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡ್ರಾಯಿಂಗ್ ಎಫೆಕ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಡ್ರಾಯಿಂಗ್ ಪ್ರೋಗ್ರೆಸ್ ಅಂತ ಇರುತ್ತಲ್ಲ ಅದನ್ನು ಆಡ್ ಮಾಡ್ಕೊಬೇಕಾಗುತ್ತೆ ಇವಾಗ ಎಂಡ್ ಲೈನ್ ಇರುತ್ತಲ್ಲ ಎಂಡ್ ಮೇಲೆ ಕ್ಲಿಕ್ ಅಲ್ಲಿ ಪ್ಲಸ್ ಮಾರ್ಕ್ನ ನೀವು ಆಡ್ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಅಲ್ಲಿ ಪ್ಲಸ್ ಮಾರ್ಕ್ನ ಆ್ಯಡ್ ಮಾಡಿದ್ದೀನಿ ಇವಾಗ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ ಫೈನಲ್ ಟೆಕ್ಸ್ಟ್ ಎಲ್ಲ ಕಂಪ್ಲೀಟ್ ರಿಮೂವ್ ಆಗೋವರೆಗೂ ನೀವು ಏನು ನೋಡೋಕಾಗುತ್ತೆ ಅಂದರೆ ಡ್ರಾಗ್ ಮಾಡ್ಕೊತ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಕಂಪ್ಲೀಟ್ಲಿ ರಿಮೂವ್ ಆಗಿದೆ ಇವಾಗ ನೀವು ಏನು ಅಂದ್ರೆ ಅಂದರೆ ಎಂಡಿಂಗ್ ಬರಬೇಕಾಗುತ್ತೆ ಎಂಡಿಂಗ್ ಬಂದುಬಿಟ್ಟು ಅಲ್ಲೊಂದು ಪ್ಲಸ್ ಮಾರ್ಕ್ ಇರುತ್ತಲ್ಲ ಲೆಫ್ಟ್ ಸೈಡ್ ಪ್ಲಸ್ ಮಾರ್ಕ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ರೈಟ್ ಸೈಡ್ನ ಲೆಫ್ಟ್ ಸೈಡ್ಗೆ ಡ್ರಾಗ್ಯಾಗ್ಯಾಗ್ಯಾಗ್ಯಾಗ್ಯಾಗ್ ಮಾಡ್ಕೊತ ಬರಬೇಕು ಬೇಕಾಗುತ್ತೆ ಇವಾಗ ನಾವು ನೋಡ್ತಾ ಇರ್ಬೋದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಇವಾಗ ಡ್ರಾಗ್ ಮಾಡ್ತಾ ಇದ್ದೀನಿ ಡ್ರ್ಯಾಗ್ ಮಾಡಿದ ನಂತರ ಇವಾಗ ಏನಾಗ್ತಿದೆ ಅಂತ ಆನಿಮೇಟ್ ಆಗ್ತಿದೆ ಇವಾಗ ಬ್ಯಾಕಾಗ ಬರಬೇಕಾಗುತ್ತೆ ಬ್ಯಾಕಾಗ ಬಂದು ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ ಇವಾಗ ನೀವು ನೋಡ್ತಾ ಇರೋದು ವಿಡಿಯೋ ಪ್ಲೇ ಆದ್ರೆ ಏನಾಗ್ತಿದೆ ಅಂತ ಅಂದರೆ ಈ ರೀತಿ ಡ್ರ್ಯಾಗ್ ಎಫೆಕ್ಟ್ ಬರ್ತಿದೆ ನಾವು ಝೂಮ್ ಬ್ಲರ್ ಎಫೆಕ್ಟ್ ನಾವು ಹೇಗೆ ಆ್ಯಡ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಲೇಯರ್ ಇರುತ್ತಲ್ಲ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡೋಲ್ಲಿ ಡೂಪ್ಲಿಕೇಟ್ ಆಪ್ಷನ್ ಇದೆ ನೋಡಿ ಪ್ಲಸ್ ಡೂಪ್ಲಿಕೇಟ್ ಅಂತ ಅದ್ರ ಮೇಲೆ ಇಲ್ಲಿ ನೋಡ್ತಾರೋ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತಲ್ಲ ಡೂಪ್ಲಿಕೇಟ್ ಲೇಯರ್ ಆಡ್ ಮಾಡ್ಕೊಬೇಕಾಗತ್ತೆ ಈ ಎಫೆಕ್ಟ್ ಅಂತ ಇರುತ್ತಲ್ಲ ಎಫೆಕ್ಟ್ ಮೇಲೆ ಬಂದು ಈ ಒಂದು ಎಫೆಕ್ಟ್ನ ಡಿಲೀಟ್ ಮಾಡಬೇಕಾಗುತ್ತೆ ಫಸ್ಟು ಡಿಲೀಟ್ ಮಾಡಬೇಕಾಗುತ್ತೆ ಯಾಕಂದರೆ ಎರಡು ಎಫೆಕ್ಟ್ ಆಗಿರುತ್ತಲ್ಲ ಎರಡು ಇರುತ್ತೆ ಇವಾಗ ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಡೂಪ್ಲಿಕೇಟ್ ಮಾಡೋದ್ರಿಂದ ಎರಡು ಇರುತ್ತೆ ಒಂದು ಮಾತ್ರ ಡಿಲೀಟ್ ಆಗಿರುತ್ತೆ ಒಂದು ಉಳ್ಕೊಂಡಿರುತ್ತೆ ಝೂಮ್ ಬ್ಲರ್ ಇರುತ್ತಲ್ಲ ಝೂಮ್ ಬ್ಲರ್ ಎಫೆಕ್ಟ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಬ್ಲರಲ್ಲಿ ಫೈನಲಲ್ಲಿ ಝೂಮ್ ಬ್ಲರ್ ಅಂತ ಇರುತ್ತೆ ನಿಮಗೆ ಅದನ್ನೇ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೆಂಟರ್ ಅಂತ ಇರುತ್ತಲ್ಲ ಸೆಂಟರಲ್ಲಿ ಮೈನಸ್ ಟೂ ಹಂಡ್ರೆಡ್ಗೆ ನೀವು ಡ್ರ್ಯಾಗ್ ಮಾಡ್ಕೊಂಬಾರಬೇಕಾಗುತ್ತೆ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಂತರ ಇವಾಗ ನೀವು ನೋಡ್ ಸ್ಟಾರ್ಟಿಂಗ್ಗೆ ಬಂದಿದ್ದೀನಿ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದೀನಿ ನೀವು ನೋಡ್ತಾ ಇರೋದು ಕೀ ಕ್ರಿಯೇಟ್ ಆಗಿದೆ ನಂತರ ಇವಾಗ ನೀವು ನೋಡ್ತಾ ಇರೋದು ಮೈನಸ್ ಟೋನ್ ರೆಡ್ಗೆ ನೀವು ಡ್ರಾಗ್ ಮಾಡಬೇಕಾಗುತ್ತೆ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಮೈನಸ್ ಟೂ ಹಂಡ್ರೆಡ್ ಆಗೋವರೆಗೂ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ತಾ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಬ್ಲರ್ ಎಫೆಕ್ಟ್ ನಮಗೆ ಕ್ರಿಯೇಟ್ ಆಗ್ತಾ ಬರ್ತಾ ಇರುತ್ತೆ ನಂತರ ಇವಾಗ ನೀವು ನೋಡ್ತಾ ಮೈನಸ್ ಟು ಹಂಡ್ರೆಡ್ ಆಗಿದೆ ಮೈನಸ್ ಟು ಹಂಡ್ರೆಡ್ ಆಗಿದ ನಂತರ ಎಂಡಿಂಗ್ ಟೈಮ್ ಲೈನ್ ಹತ್ರ ಬರಬೇಕಾಗುತ್ತೆ ಅಲ್ಲೂ ಒಂದು ಪ್ಲಸ್ನ ಮಾರ್ಕ್ನ ಆ್ಯಡ್ ಮಾಡಬೇಕಾಗುತ್ತೆ ನೀವು ಅಲ್ಲಿ ನಂತರ ಇದನ್ನು ರಿಟರ್ನ್ ಮಾಡಬೇಕಾಗುತ್ತೆ ಪ್ಲಸ್ ಟು ಹಂಡ್ರೆಡ್ಗೆ ನೀವು ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಮೈನಸ್ ಟು ಹಂಡ್ರೆಡಿಂದ ಪ್ಲಸ್ ಟು ಹಂಡ್ರೆಡ್ಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಹಂಡ್ರೆಡ್ ಆಗಿದೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗಿದೆ ಮತ್ತು ಟೂ ಹಂಡ್ರೆಡ್ ಆಗಿದೆ ಟೂ ಹಂಡ್ರೆಡ್ ಆಗಿದ ನಂತರ ನೀವು ನೋಡೋಕ್ಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಟೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಆಗಿದ ನಂತರ ನೀವು ನೋಡ್ತಾ ಸ್ಟ್ರೆಂತ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನೋಡೋಕ್ಕಾಗುತ್ತೆ ಅಂದರೆ ಪಾಯಿಂಟ್ ಒನ್ಗೆ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ಲಿ ಅದನ್ನ ಏನು ಮಾಡಬೇಕಂದ್ರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಡ್ರಾಗ್ ಮಾಡಬೇಕಾಗುತ್ತೆ ಪಾಯಿಂಟ್ ಒನ್ ಆಗಿದೆ ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಸ್ಟಾರ್ಟಿಂಗಿಂದ ನೀವು ವೀಡಿಯೋನ ಡ್ರಾಗ್ ಮಾಡ್ತಾ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಝೂಮ್ ಬ್ಲರ್ ಎಫೆಕ್ಟ್ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇರುತ್ತೆ ನಂತರ ಇವಾಗ ನೀವು ನೋಡ್ತಾ ಇರೋದು ಲಿರಿಕ್ಸು ಬರ್ತಾ ಇರುತ್ತೆ ಈ ರೀತಿ ಝೂಮ್ ಬ್ಲರ್ ಎಫೆಕ್ಟು ಕೂಡ ಬರ್ತಾ ಇರುತ್ತೆ ಸಾಂಗು ಕೂಡ ಬರ್ತಾ ಇರುತ್ತೆ ಅಲ್ಲ ಕೂಡ ತುಂಬಾ ಆಗಿ ಬರ್ತಾ ಇರುತ್ತೆ ನೆಕ್ಸ್ಟ್ ಲಿರಿಕ್ಸ್ನು ನಿಮಗೆ ಕ್ರಿಯೇಟ್ ಮಾಡಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಐಡಿಯಾನೆ ಕೊಡ್ತೀನಿ ಇವಾಗ ಯಾವ ರೀತಿ ಕ್ರಿಯೇಟ್ ಮಾಡಿದೀ ಅದೇ ರೀತಿ ಅದನ್ನು ಕೂಡ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಒಂದು ಸೆಕೆಂಡ್ ಮೂವ್ ಮಾಡಬೇಕಾಗುತ್ತೆ ಸೇಮ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೂರಾರು ಜನ್ಮ ಇವಾಗ ಗೆಳತಿ ಅನ್ನೋದನ್ನ ನಾನು ಇವಾಗ ಟೈಪ್ ಮಾಡ್ಕೊಂಡಿದ್ದೀನಿ ಟೈಪ್ ಮಾಡ್ಕೊಂಡು ನಂತರ ಕಲರ್ ಇರುತ್ತಲ್ಲ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದೊಂದು ಟೆಕ್ಸ್ಗೆ ಒಂದೊಂದು ಕಲರ್ನ ನೀವು ಆ್ಯಡ್ ಮಾಡ್ಕೊತ ಬರ್ಬೋದು ನಾನು ಇವಾಗ ಸೇಮ್ ಎಲ್ಲೋ ಕಲರ್ನ ಆ್ಯಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಪಾಸಿಟಿಲಿ ಅದು ಕೂಡ ಕಡಿಮೆ ಆಗಿರುತ್ತೆ ಅದನ್ನು ಜಾಸ್ತಿ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಲಿರಿಕ್ಸ್ ಟೈಪಿಂಗ್ ಬರುತ್ತಲ್ಲ ಆಗ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನಂತರ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಸೇಮ್ ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಫೋನ್ ಆಡ್ ಮಾಡಿ ಫಿಲೆಕ್ಸ್ ಗರ್ಲ ಫೋನ್ ಆ್ಯಡ್ ಮಾಡಿಬಿಟ್ಟು ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಫೋನ್ ಸೈಜ್ನ ಇವಾಗ ಏನು ಮಾಡಿದೆ ಅಂದ್ರೆ ಇನ್ಕ್ರೀಸ್ ಮಾಡಿದೀನಿ ಇನ್ಕ್ರೀಸ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನಂತರ ಏನು ಮಾಡಬೇಕಾಗುತ್ತೆ ಅಂದರೆ ವಿಡಿಯೋನ ಪ್ಲೇ ಮಾಡಿ ಚೆಕ್ ಮಾಡ್ಕೊಬೇಕಾಗುತ್ತೆ ಗೆಳತಿ ಅನ್ನೋದು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ನೂರಾರು ಜನ್ಮದಾಗಿದೆ ಮತ್ತು ಮತ್ತೆ ಗೆಳತಿಯನ್ನು ಎಲ್ಲಿಗೆ ಸ್ಟಾಪ್ ಆಗುತ್ತೆ ಇಲ್ಲಿಗೆ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದ ನಂತರ ನೀವು ನೋಡೋಕಾಗುತ್ತೆ ಅಂದ್ರೆ ಅಲ್ಲಿಗೆ ನೀವು ರೈಟ್ ಸೈಡ್ಗೆ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಚೆಕ್ ಮಾಡ್ಕೊಬೇಕಾಗುತ್ತೆ ಪರ್ಫೆಕ್ಟ್ ಆಗಿ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಇವಾಗ ನೀವು ನೋಡ್ತಾ ಇರೋದು ತ್ರೀ ಪಾಯಿಂಟ್ ಟೂ ತ್ರೀ ಸೆಕೆಂಡ್ಗೆ ಸ್ಟಾಪ್ ಆಗಿದೆ ನಂತರ ಆಡ್ ಎಫೆಕ್ಟ್ ಅಂತ ಇರುತ್ತಲ್ಲ ಆಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಡ್ರಾಯಿಂಗ್ ಇರುತ್ತಲ್ಲ ಡ್ರಾಯಿಂಗ್ ನೀವು ಫಸ್ಟ್ ಏನ್ ಆ್ಯಡ್ ಮಾಡಿದ್ರು ಅದನ್ನೇ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಎಂಡಿಂಗ್ ಇರುತ್ತಲ್ಲ ಎಂಡಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಎಂಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಲ್ಲಿ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಬಿಟ್ಟು ಏನು ಮಾಡ್ಬೇಕಾಗುತ್ತೆ ಅಂತಂದ್ರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಕಂಪ್ಲೀಟ್ರೆ ಡ್ರ್ಯಾಗ್ ಬರಬೇಕಾಗುತ್ತೆ ಇವಾಗ ಎಂಡಿಂಗ್ ಕೇರ್ತಲ್ಲ ಎಂಡಿಂಗ್ ಹತ್ರಕ್ಕೆ ಬರಬೇಕಾಗುತ್ತೆ ಅಲ್ಲ ಒಂದು ಪ್ಲಸ್ ಮಾರ್ಕಿನ ಏನು ನೋಡಬೇಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದನ್ನ ಇವಾಗ ಏನು ನೋಡೋಕ್ಕಾಗುತ್ತೆ ರಿಟರ್ನ್ ತೊಗೊಳ್ಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ರಿಟನ್ ಇದ್ದೀನಿ ರಿಟರ್ನ್ ತಗೊಂಡು ನಂತರ ನೀವು ನೋಡ್ತಾ ಇರ್ಬೋದು ಬೇಕಾಗಿ ಬರಬೇಕಾಗುತ್ತೆ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಅನಿಮೇಟ್ ಆಗ್ತಿದೆ ಒಂದು ಟೆಕ್ಸ್ಟ್ನಲ್ಲಿ ನಂತರ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಟೆಪ್ಪಲ್ಲಿ ನಾವು ಏನು ಮಾಡಿದ್ದು ಡೂಪ್ಲಿಕೇಟ್ ಮಾಡ್ಕೊಂಡಿದೀವಲ್ವಾ ಅದೇ ರೀತಿ ಇಲ್ಲೂ ಕೂಡ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ ಲೇಯರ್ನ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ ನಂತರ ಅದೊಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ ಈ ಒಂದು ಎಫೆಕ್ಟ್ನ ಡಿಲೀಟ್ ಮಾಡ್ಕೊಬೇಕಾಗತ್ತೆ ನಂತರ ಆ್ಯಡ್ ಎಫೆಕ್ಟ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಝೂಮ್ ಬ್ಲರ್ ಅಂತ ಇರುತ್ತಲ್ಲ ಝೂಮ್ ಬ್ಲರ್ನ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೆಂಟರ್ ಅಂತ ಇರುತ್ತಲ್ಲ ಸೆಂಟರಲ್ಲಿ ಸೇಮ್ ಮೈನಸ್ ಟೂ ಹಂಡ್ರೆಡ್ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಕೀನ ಇನೇಬಲ್ ಮಾಡ್ಬಿಟ್ಟು ಪ್ಲಸ್ ಮಾರ್ಕ್ನ ಇನೇಬಲ್ ಮಾಡಿದ ನಂತರ ಮೈನಸ್ ಟು ಹಂಡ್ರೆಡ್ ನೀವು ನೋಡಕ್ಕಾಗುತ್ತೆ ಡ್ರಾಗ್ ಮಾಡ್ಕೊತ ಬರಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ಝೂಮ್ ಬ್ಲರ್ ಏನಾಗುತ್ತೆ ಅಂದರೆ ಕ್ರಿಯೇಟ್ ಆಗ್ತಾ ಇರುತ್ತೆ ನಂತರ ಇವಾಗ ನೀವು ನೋಡ್ತಾ ಮೈನಸ್ ಟು ಹಂಡ್ರೆಡ್ ಆಗ್ತಾ ಇದೆ ಮೈನಸ್ ಟು ಹಂಡ್ರೆಡ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಡೋಕೆ ಸ್ಟಾಪ್ ಮಾಡಬೇಕಾಗುತ್ತೆ ನಂತರ ಎಂಡಿಂಗ್ ಬರಬೇಕಾಗುತ್ತೆ ಎಂಡಿಂಗ್ ಬಂದು ಅಲ್ಲೊಂದು ಒಂದು ಕೀನ ನೀವೇ ನೋಡಕ್ಕಾಗುತ್ತೆ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಅಲ್ಲೊಂದು ಕೀನ ಇನೇಬಲ್ ಮಾಡಿದ ನಂತರ ನೀವು ನೋಡೋಕೆ ಪ್ಲಸ್ ಟು ಹಂಡ್ರೆಡ್ಗೆ ನೀವು ಡ್ರ್ಯಾಗ್ ಮಾಡ್ಕೊತ ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಪ್ಲಸ್ ಟು ಹಂಡ್ರೆಡ್ ನಾನು ಏನು ಮಾಡ್ತಿದ್ದೆ ಅಂದರೆ ಡ್ರ್ಯಾಗ್ ಮಾಡ್ತಾ ಬಂದಿದ್ದೀನಿ ನಂತರ ಇವಾಗ ನೀವು ನೋಡ್ತಾ ಇರಬಹುದು ಸ್ಟ್ರೆಂಟ್ ಅಂತ ಇರುತ್ತಲ್ಲ ಅದನ್ನು ನೀವು ನೋಡಬೇಕಾಗುತ್ತೆ ಪಾಯಿಂಟ್ ನೀವು ಡ್ರಾಗ್ ಮಾಡ್ಕೊಂತ ಬರಬೇಕಾಗುತ್ತೆ ಕಂಪ್ಲೀಟ್ಲಿ ಫೈನಲ್ ವರ್ಗು ನಂತರ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದುಬಿಟ್ಟು ನೀವು ವಿಡಿಯೋನ ಪ್ಲೇ ಮಾಡ್ಕೊಂಡು ಚೆಕ್ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಬರ್ತಿದೆ ಝೂಮ್ ಬ್ಲರ್ ಎಫೆಕ್ಟ್ ಇದೇ ರೀತಿ ನಾನು ಹೇಳ್ಕೊಟ್ಟು ಸ್ಟೆಪ್ ಟು ಸ್ಟೆಪ್ನೆಲ್ಲ ಫಾಲೋ ಮಾಡಿದ್ರೆ ಇದೇ ರೀತಿ ಒಂದು ಜೂಮ್ ಬ್ಲರ್ ಬೆಸ್ಟ್ ಲಿರಿಕ್ಸ್ನ ನೀವು ಕೂಡ ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್